राजाधिराजपालप्रसज्ञसाहिने नमो वयं वरेश्वराय धूमहे समेतामाङ्गमनामाय मह्यम् कामेश्वरो वरेश्वराय ददातु उभयनाय वरेश्वराय महानादाय नमः वृषसविनाधिपते देवदेवतन्नः देवदन्नः भगवान् वेङ्कटदेवदन्नः श्रीश्रीनिवास परमन्दनन्नः श्रीश्रीनिवास कुलदेवदन्नः श्रीश्रीनिवास परमागतिर्नः वक्त्राद्रे भाग्यलक्ष्मी सर्वाङ्गे सौम्यलक्ष्मीः पशतु विजयताम् सर्वसाम्राज्यलक्ष्मीः श्रीर्वर्चस्समायुष्यमानोभ्यमामेधान् शोभामानम् महीयते धान्यम् धनम् वशुम् बहुपुत्रलाभम् शतसंवत्सरम् दीर्घमायुः Sir, from 7th to 15th. I didn't go in. Sorry. Yes, sir. I will go in. Sir, 7th to 15th, we are celebrating the motion. 11 to 7th of this month to 15th, sir, for 9 days. Can we come and... 11th is the day where the Garuda also happens. Okay. Our government, officially, will come and... our CM will come and give Vastram to offer Vastram to that day, this year, we are going to launch Kannada and Hindi channels of our SPBC, sir. Okay. That's the reason we have come, sir. Introduction to witness of things, the CM Karnataka comes and because Kannada channel is, since we first time we are launching, sir, to cater to the needs of Kannada people. Have you settled all over India and. Yeah. So kindly be careful, sir. Yeah, I'll confirm this. 11th evening, sir, maybe around 5:36, so between 5:30 to 7:30 the program. Whatever flowers we offer, you will be instead of wasting them throwing out afterwards. We are making agarbattis. Thank you, sir. So our ready for good. Yes. ಬನ್ನಿ ಬನ್ನಿ ಸರ್ ಮುಂಜು ಹಾಂ ಅಡ್ಡ ಬರ್ತಾ ಇದೆ ಸರ್ ನೀವು ಚೂರು ಮೊಬೈಲ್ ನಿಂತ್ಕೊಂಡು ಚೂರು ಮಕ್ಕನ ಮುಚ್ಚಿಬಿಟ್ರು ಗಾಂಧಿ ಕಾಣಲ್ಲ ಸರ್ ಗಾಂಧಿ ಮಕ್ಕ ಮುಚ್ಚಿ
हिंदे तक हिंदे तक निम्स हिंदे तक मैडम आगे बंद प्लेस मैडम हलो सर पूज्य महात्मा गांधीजी अवर जन्मदिनाचरणे अदे रीति इनोब अत्यंत आदरणीय भारत प्रधानमंत्री आगिद्द श्री लाल बहादुर शास्त्री अवर जन्मदिनाचरणे कूड़ा हौदु इब्रु महान चेतनगळु अवर हुट्टिदब्ब ओट्टिगे बंदिरुवंतद्दु ओंदु बहळ दोड्ड ओंदु संदेश नम्म नाडिगे देश के सिक्किदे अंत नन्न भावने इब्बरल्लू कूड बहळष्टु समय इत्तु सत्य पूज्य महात्मा गांधीजी अवर अत्यंत नंबिके इरुवंतद्दु अदे रीति लाल बहादुर शास्त्री अवरु सत्यदिंद नुडियोदु अष्टे अल्ल नडेदंतवरु हीगागि सत्यद मार्गदल्लि ನಡೆದಂತವರು ಅಹಿಂಸಾ ಮಾರ್ಗದಲ್ಲಿ ನಡೆದಂತವರು ಪೂಜ್ಯ ಮಹಾತ್ಮ ಗಾಂಧೀಜಿ ಅವರು ಸತ್ಯ ಅಹಿಂಸಾ ಅನ್ನುವಂತ ಎರಡು ಅಸ್ತ್ರಗಳನ್ನು ಇಟ್ಟುಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಪಡೆಕೊಂಡಂತವರು ಈ ವಿಶ್ವದಲ್ಲಿ ಇದೊಂದು ದಾಖಲೆ ಹೀಗಾಗಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ವಿಶ್ವಮಾನ್ಯರಾಗಿದ್ದಾರೆ ಅವರ ಕಲ್ಪನೆಯ ಭಾರತ ಗ್ರಾಮ ರಾಜ್ಯ ರಾಮರಾಜ್ಯ ಅನ್ನುವಂತ ಕಲ್ಪನೆ ಸಾಕಾರಗೊಳಿಸುವುದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪಣ ತೊಡಬೇಕಾಗಿದೆ ಭಾರತದ ಜೀವ ಗ್ರಾಮಗಳಲ್ಲಿದೆ ಗ್ರಾಮಗಳ ಅಭಿವೃದ್ಧಿ ಆದಾಗ ಭಾರತ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಒಂದು ಕಲ್ಪನೆಯನ್ನು ಅವರು ನಮಗೆ ಕೊಟ್ಟಿರುವಂಥದ್ದು ಅದೇ ರೀತಿ ಇವತ್ತಿನ ಸಮಕಾಲೀನ ಇನ್ನೊಂದು ವಿಚಾರದಲ್ಲಿ ಅವರ ಮಾತುಗಳು ಬಹಳ ಪ್ರಸ್ತುತ ಆಗ್ತದೆ ಅದೇನು ಅಂತಂದರೆ ಇಂಗ್ಲಿಷ್ನಲ್ಲಿದೆ ಅದು ವಿ ಡೋಂಟ್ ನೀಡ್ ಮಾಸ್ ಪ್ರೊಡಕ್ಷನ್ ವಿ ನೀಡ್ ಪ್ರೊಡಕ್ಷನ್ ಬೈ ಮಾಸಸ್ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ನಮಗೆ ಮಾಸ್ ಆಗಿ ಉತ್ಪಾದನೆಗಿಂತ ಅತಿ ಹೆಚ್ಚು ಜನರಿಂದ ಮಾಸ್ ಅಂದರೆ ಅತಿ ಹೆಚ್ಚು ಜನರಿಂದ ಉತ್ಪಾದನೆ ಆಗಬೇಕು ಅಂತ ಕೈಗಳಿಗೆ ಕೆಲಸ ಸಿಗಬೇಕು ಅನ್ನೋದು ಅದು ಇವತ್ತಿನ 21ನೇ ಶತಮಾನದಲ್ಲಿ ಅದು ಭಾಳ ಪ್ರಸ್ತುತ ಇದೆ ಈ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ನನ್ನ ಬಲವಾದಂಥ ಒಂದು ನಂಬಿಕೆ ಅದರ ಜೊತೆಗೆ ಅವರ ಶುದ್ಧ ಒಂದು ಸಾರ್ವಜನಿಕ ಮತ್ತು ವೈಯಕ್ತಿಕ ಬದುಕು ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಸರಳ ಶುದ್ಧವಾದಂಥ ಒಂದು ಬದುಕು ನಮಗೆ ಸದಾಕಾಲ ಪ್ರೇರಣೆ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಮತ್ತು ಅವರ ದೇಶಭಕ್ತಿ ಅದು
ಅತ್ಯಂತ ಶ್ರೇಷ್ಠವಾಗಿದ್ದಂಥ ದೇಶಭಕ್ತಿ, ಮಾನವೀಯತೆ ಇರುವಂಥ ಒಂದು ದೇಶಭಕ್ತಿ ಅವರಲ್ಲಿತ್ತು. ಆ ದೇಶಭಕ್ತಿಯ ಒಂದು ಮತ್ತೊಮ್ಮೆ ಆ ಒಂದು ಸ್ಫೂರ್ತಿಯನ್ನು ಮಹಾತ್ಮ ಗಾಂಧೀಜಿ ಕೊಟ್ಟಿರುವಂಥ ಸ್ಫೂರ್ತಿಯನ್ನು ನಾವು ದೇಶಾದ್ಯಂತ ಮತ್ತೊಮ್ಮೆ ಆ ಸ್ಫೂರ್ತಿಯನ್ನು ನಾವು ಆ ಸ್ಫೂರ್ತಿಯ ಸೆಲೆಯನ್ನು ಇನ್ನಷ್ಟು ಬಲಗೊಳಿಸುವಂಥ ಕೆಲಸ ಇದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾನು ಈಗಾಗಲೇ ಹೇಳಿದಂತೆ ಸತ್ಯದ ಮಾರ್ಗದಲ್ಲಿ ನಡೆದವರು. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಪ್ರಾಮಾಣಿಕತೆಯ ಪ್ರತೀಕ ಇವತ್ತು ಭಾರತ ದೇಶದಲ್ಲಿ, ಸ್ವತಂತ್ರ ಭಾರತದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾಳ ಉನ್ನತ ಮಟ್ಟದ ಒಂದು ಪರಂಪರೆಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಶುದ್ಧವಾದಂಥ ಮತ್ತು ಪ್ರಾಮಾಣಿಕವಾದಂಥ ಒಂದು ಸಾರ್ವಜನಿಕ ಬದುಕನ್ನು ಅವರು ತೋರಿಸಿದ್ದಾರೆ. ಅವರ ಸರಳತೆ ಹಾಗೂ ಅವರ ಸೂಕ್ಷ್ಮತೆ, ರೈಲ್ವೆ ಸಚಿವರಾಗಿ ಒಂದು ಆಕ್ಸಿಡೆಂಟ್ ಆದಾಗ ಅವರು ನಡ್ಕೊಂಡಂಥ ರೀತಿ, ರಾಜೀನಾಮೆ ಕೊಡೋ ಮುಖಾಂತರ ಒಬ್ಬ ಆಡಳಿತಗಾರನಿಗಿರುವಂಥ ಸೂಕ್ಷ್ಮತೆಯು ಕೂಡ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಅವರು ಇದ್ದಾಗ ಕಠಿಣ ಕಾಲ ಆಯಿತು, ಯುದ್ಧದ ಘೋಷಣೆ ಆಯಿತು, ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಎರಡು ವಾಕ್ಯ ಘೋಷಗಳು, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು ಯಾರೂ ಕೂಡ ಮರೆಯುವಂಥದ್ದಲ್ಲ. ಎಲ್ಲಿವರೆಗೂ ಭಾರತ ಇರ್ತದೆ ಆ ಒಂದು ವಾಕ್ಯ ಜೈ ಘೋಷಗಳು ಇರ್ತವೆ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಮನದಾಳದ ಮಾತನ್ನುವಂಥ ಕೂಡ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೊಂದು ದೊಡ್ಡ ಸ್ಫೂರ್ತಿ. ಆ ಸಂದರ್ಭದಲ್ಲಿ ಜನರಿಗೆ ಒಂದು ಹತ್ತು ಊಟವನ್ನು ಬಿಡಿ ಅನ್ನುವಂಥ ಪ್ರೇರಣೆ ಕೊಟ್ಟರು. ಆ ಒಂದು ನೈತಿಕ ಬಲ ಆ ನಾಯಕತ್ವಕ್ಕಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಾಯಕತ್ವಕ್ಕಿತ್ತು. ಆದ್ದರಿಂದ ಮತ್ತು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ನೆಂಟು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಮಹಾತ್ಮ ಗಾಂಧೀಜಿಯವರು ವಿಶೇಷವಾದ ನೆಂಟು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿಶೇಷವಾದಂಥ ಕರ್ನಾಟಕದ ನೆಂಟು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ ಆಯಿತು ಅವರ ಅಧ್ಯಕ್ಷತೆಯಲ್ಲಿ. ಅದನ್ನು ಭಾಳ ವಿಶಿಷ್ಟವಾಗಿರುವಂಥದ್ದು. ಮತ್ತು ಕರ್ನಾಟಕದ ಉದ್ದಗಲೂ ಅವರು ಸಂಚಾರವನ್ನು ಮಾಡಿರುವಂಥದ್ದು, ಕನ್ನಡದ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸ ಇರುವಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿಶೇಷವಾದಂಥ ನೆಂಟು ಆಲ್ಮಟ್ಟಿ ಡ್ಯಾಮ್ಗೆ ಅವರು ಪ್ರಾರಂಭ ಮಾಡೋಕ್ಕೆ ಅವರೇನು ಕ್ರಮ ತೆಗೆದುಕೊಂಡು ಅಡಿಗಲನ್ನು ಹಾಕಿದ್ರು. ಅದು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜೀವನದಿ ಮತ್ತು ಆಲ್ಮಟ್ಟಿ ಡ್ಯಾಮ್ ಜೀವಾಳ ಆಗಿರುವಂಥದ್ದು. ಹೀಗಾಗಿ ಇಬ್ಬರು ಶ್ರೇಷ್ಠ ಮಾನವತಾವಾದಿಗಳು ಮಹಾತ್ಮರ ಜನ್ಮ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಕೇವಲ ಆಚರಣೆ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸುವಂಥ ಸಂಕಲ್ಪ ಮಾಡಬೇಕು ಅನ್ನುವಂಥ ಕರೆಯನ್ನು ಈ ನಾಡಿನ ಜನತೆ ಕೊಟ್ಟು ಅವರಿಬ್ಬರಿಗೂ ಜನ್ಮದಿನದ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿಯ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಭಾವದಿಂದ ನೆನಿತಾ ಇದ್ದೇನೆ. ಮಹಾತ್ಮ ಗಾಂಧೀಜಿ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಭಾರತದ ಕೇವಲ ಸ್ವತಂತ್ರ ಹೋರಾಟ ಅಷ್ಟೇ ಅಲ್ಲ, ನಮ್ಮ ಗಾಂಧಿ ಸ್ಮಾರಕ ಅಧ್ಯಕ್ಷರಾದಂಥ ಕೃಷ್ಣ ಅವರು ಹೇಳಿದಂತೆ ಒಂದು ನೈತಿಕ ಭಾರತವನ್ನು ಕಟ್ಟುವಂಥ ಬಹಳ ದೊಡ್ಡ ಒಂದು ಶಕ್ತಿ ಮಹಾತ್ಮ ಗಾಂಧೀಜಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತು ನಾವೆಲ್ಲ ಸ್ವತಂತ್ರ ಭಾರತದಲ್ಲಿದ್ದೇವೆ. ಒಬ್ಬ ಸ್ಟೂಡೆಂಟು ಆಗ್ತಾನೆ ಸ್ವತಂತ್ರ ಬಂದಿತ್ತು 1948ರಲ್ಲಿ. ಒಬ್ಬ ಬ್ರಿಟಿಷ್ ಹೈ ಕಮಿಷನರು ಅವನಿಗೆ ಸ್ಟೂಡೆಂಟ್ ಕೇಳಿದ್ರು, ನೀವು ನಿಮ್ಮ ದೇಶಕ್ಕಾಗಿ ಏನು ಮಾಡ್ತೀವಿ? ಆಗ್ತಾನೆ ಸ್ವತಂತ್ರ ಬಂದಿತ್ತು, ಸ್ವತಂತ್ರ ಹೋರಾಟದಲ್ಲಿ ನಿಮಗಿರುವಂಥ ತ್ಯಾಗ ಬಲಿದಾನ ಮಾಡಿದಂಥ ಒಂದು ಆ ಸ್ಪಿರಿಟಲ್ಲಿ ಆ ಸ್ಫೂರ್ತಿಯಲ್ಲಿ ಅವನೇನು ಹೇಳಿದ, ದೇಶಕ್ಕಾಗಿ ನಾನು ಪ್ರಾಣವನ್ನು ಕೂಡ ತ್ಯಾಗ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಸ್ಟೂಡೆಂಟ್ ಹೇಳಿದೆ.
आग ब्रिटिश हाई कमिश्नर इनमें देश प्राण को आवश्यकता स्वतंत्र बंद देश दुड़ियों जीवन नडस लीव फॉर द बेटरमेंट ना अदे देश बद देश बदकोद्रे देश दुड आस्ति एर नैसर्गिक संपत् इन मानव संपत् देश नैसर्गिक संपत् मानव संपत् ना अदान सदुपयोगको देश प्रगत मुन विश्वदेल अग्रमण्य स्थानवे निजवा देशभक्ति ना नम कर्तव्य प्रज्ञा मूडसक्रे अदे निजवा गांधीजी ना पटिव गौरव अंत ना भावने प्रतियोबरी नागरिक कर्तव्य है नमगे बदकुंतु भाग अदूर अंश आरमूर अंश बदकन ना इतर के बदको चिंतने हमल अदर साधने प्रतियो नागरिक इवतु नमलू नागरिक जवाबारिया को प्रजाप्रभुत् अति हूँ महत्व प्रतियो नागरिक कर्तव्य आ निटली नम देश ना चिंतम माड़ी कटक शुरुमे याद दौड़ सवाल समस्या अदर वो कोरते इवतु देश के हिन्डे कारण आगे मतना इवतु गांधीजी हलवु मतलब नमें दारी दीप इवतु समकालीन विचार और इंडिया इज अ हाईली पॉपुलेटेड नेशन व्हाट वी डोंट नीड इज मास प्रोडक्शन वी नीड प्रोडक्शन बाय मासेस आदरिंद ना जन उत्पादने आगे ना महत्व को जन उद्योग सृष्टि उद्योग के ना महत्व को देश उद्धार आगे याकंद्रेकानमी दुड़मे दुडल नावेलाकानमी अट्ठे इट इस दि मनी इज दि प्रोडक्ट आफ् एकानमी इट इस नाट एकानमी मनी इज अ प्रोडक्ट आफ् एकानमी द रियल एकानमी इज इन द हार्ड लेबर दुड़मे दुडदे अदे नम हिरी हेल्त दुड़मे देवरदाने दुड़मिया कन्सेप्ट कायक कन्सेप्ट बहुत मुख्य बसवण्वर कायक कैलास ना नेर इंग्लिश ट्रांसलेट वर्क इज वर्शिप अदल कायक कैलास अंतर्रे वर्क इज हेवन अब पूजे अल ने देवर्गे समर्पण आगे अब निम्हे फल को वर्क इज हेवन कायक कैलास वर्शिप दौड़ इट इस मोर देन वर्षिप निम्म कायकवे निम्म पूजे कूड़ा दौड़ अवंत कायक संस्कृति इवतु नम जन बंतु अदे पूज्य महात्मा गांधीजी कूड़ा महात्मा गांधीजी जीवन चरित्रे मै एक्सपीरियंस ट्रूथ सत्य जो ना प्रयोग भाला अद्भुत और एस्टेस्टो परिवर्तने आगे परिवर्तन महात्मा गांधीजी बहुत दुड गुण और इंग्लैंड हादव चटविके स्वतंत्र होराट के धुमकी अदर नदे एस्टो व्यत्यास अरे प्रतियो व्यक्ति कूड़ा परिवर्तने आगबल बदलवणे आगबल सुधारबल अवंत जीवन चरत्र को अदी मै एक्सपीरियंस ट्रूथ अंत ना यु सत्यवे हेतीवो बिड़ती नमगे गुरी गोत विशेषवा अधिकारद्वर अथवा पवर् पॉलीटिक्स सत्य जो संबंध कड़म सत्य है साकु सवाल सत्यवे सवाल
ಅದಕ್ಕೆ ನಾನು ಪುಣದಲ್ಲಿ ನಾನು ಕೆಲಸ ಮಾಡುವಾಗ ಎರಡನೇ ಬಾರಿ ಹೋಗಿದ್ದೀನಿ. ಮೊದಲನೇ ಬಾರಿ ಹೋದಾಗ ಅಷ್ಟು ಅರ್ಥ ಆಗಿಲ್ಲ ಎಕ್ಸ್ಪೆರಿಮೆಂಟ್ ಹೋಗ್ತಾ. ನಾನು ಹೇಳಿದೆ ಭಾಳಷ್ಟು ಜನ ಸತ್ಯನೇ ಹೇಳುವುದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಎರಡು ಉಪಚುನಾವಣೆ ಬಂದಿದೆ. ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲಿ ಎರಡು ಚುನಾವಣೆಯನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ ಭಾಳಷ್ಟು ಸಿದ್ಧತೆಗಳನ್ನು ಮಾಡಿದ್ದೇವೆ. ಸಿಂದಗಿ ಮತ್ತು ಹಾನಗಲ್ನಲ್ಲಿ ಪ್ರತ್ಯೇಕ ಸಭೆಗಳನ್ನು ಮಾಡಿ ಅಲ್ಲಿರುವಂಥ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಹಿರಿಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಸೇರಿ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ನಾಳೆ 3ನೇ ತಾರೀಕು ಮಧ್ಯಾಹ್ನ ನಮ್ಮ ಸ್ಟೇಟ್ ಕೋರ್ ಕಮಿಟಿ ಸೇರಲಿದೆ. ಅದರ ಬಗ್ಗೆ ಅಲ್ಲಿ ಚರ್ಚೆಯಾಗಿ ಕೇಂದ್ರಕ್ಕೆ ಹೆಸರುಗಳನ್ನು ನಾವು ಕಳಿಸಿಕೊಡ್ತೇವೆ. ಈಗಿರುವಂಥ ಅಲ್ಲಿರುವಂಥ ವಾತಾವರಣ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಧಿಕ ಮತಗಳಿಂದ ವಿಜಯಶಾಲಿ ಆಗ್ತದೆ, ಅಭ್ಯರ್ಥಿಗಳು ವಿಜಯಶಾಲಿ ಆಗ್ತಾರೆ ಅನ್ನೋಂಥ ಒಂದು ವಿಶ್ವಾಸ ನಮಗಿದೆ ಮತ್ತು ಅದಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ. ಅಲ್ಲ ಅಲ್ಲಿ ಈಗಾಗಲೇ ಸಭೆ ಆಗಿದೆ. ಆ ಸಭೆಯಲ್ಲಿ ಇರುವಂಥ ಎಲ್ಲ ವಿಚಾರಗಳು ನಾಳೆ ಕೋರ್ ಕಮಿಟಿಯಲ್ಲಿ ವಿಸ್ತಾರವಾಗಿ ಚರ್ಚೆ ಆಗುತ್ತೆ. ವಿಸ್ತಾರವಾಗಿ ಚರ್ಚೆಯಾಗಿ ಒಂದು ತೀರ್ಮಾನವನ್ನು ನಾವು ನಾಳೆ ಉಸ್ತುವಾರಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಮತ್ತು ಆ ಕ್ಷೇತ್ರಕ್ಕೆ ಉಸ್ತುವಾರಿಗಳನ್ನು ನೇಮಿಸಿ ಪಕ್ಷದಿಂದ ಕೆಲವ್ರನ್ನ ಪದಾಧಿಕಾರಿಗಳನ್ನು ಉಸ್ತುವಾರಿ ಮಾಡ್ತೀವಿ ಮತ್ತು ನಮ್ಮ ಸಚಿವ ಸಂಪುಟ ಕೆಲವು ಸಚಿವರು ಕೂಡ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಲಿಕ್ಕೆ ಕೆಲವಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳಿ. ಇದು ನೋಡ್ರಿ, ವಿರೋಧ ಪಕ್ಷದ ನಾಯಕರು ಸರ್ವಪಕ್ಷದ ನಾಯಕರು ಸಭೆಯನ್ನು ಇವತ್ತಲ್ಲ ಸುಮಾರು 10 ವರ್ಷದಿಂದ ಇದು ನಡೀತಾ ಇದೆ ಮತ್ತು ಅದಕ್ಕೊಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಎಲ್ಲ ನಿರ್ಧಾರವನ್ನು ಮಾಡಿದ್ದಾರೆ. ಎಷ್ಟು ಕೋವಿಡ್ ನಂತರ ಸಾಮೂಹಿಕ ಆತ್ಮಹತ್ಯೆ ಫ್ಯಾಮಿಲಿ ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗ್ತಾ ಇದೆ ನೋಡಿ. ಇದೊಂದು ನಿಜವಾಗಲೂ ಕೂಡ ಭಾಳ ನಾವು ಎಲ್ಲರೂ ಕೂಡ ಚಿಂತನೆ ಮಾಡುವಂಥ ವಿಚಾರ. ಸಮಾಜದಲ್ಲಿ ಮಾನಸಿಕ ಒತ್ತಡದಿಂದ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕೆಲವರು ಆತ್ಮಹತ್ಯೆಗೆ ಶರಣಾಗ್ತಿರುವಂಥದ್ದು ತಪ್ಪಿಸಬೇಕಾಗಿದೆ. ಇದಕ್ಕೆ ಸರ್ಕಾರ ಸಮಾಜ ಎಲ್ಲರೂ ಕೂಡಿ ಮಾಡಬೇಕು. ಒಂದು ಕುಟುಂಬದ ಒಂದು ಪರಿವಾರ ಅನ್ಯೋನ್ಯವಾಗಿ ಇರಬೇಕಾಗ್ತದೆ. ಕಷ್ಟಕಾಲದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಾಗ್ತದೆ. ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ, ಎಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲ. ಪರಿಹಾರ ತಾತ್ಕಾಲಿಕ, ಸಮಸ್ಯೆ ತಾತ್ಕಾಲಿಕ. ತಾತ್ಕಾಲಿಕ ಸಮಸ್ಯೆಗೆ ನಾವು ಆತ್ಮಹತ್ಯೆ ಪರಿಹಾರ ಮಾಡ್ಕೋಬಾರ್ದು. ತಾತ್ಕಾಲಿಕ ಸಮಸ್ಯೆ ಅದು ಸಮಯ ಕಳೆದ ತಕ್ಷಣ ಪರಿಹಾರ ಸಿಗ್ತದೆ. ಸುಖ ದುಃಖ ನಮ್ಮ ಬದುಕಿನ ಎರಡು ಅವಿಭಾಜ್ಯ ಅಂಗ. ಆತ್ಮಸ್ಥೈರ್ಯದಿಂದ ಹೋಗಬೇಕು. ಎಲ್ಲ ವಿಷಯಗಳನ್ನು ಗೆಲುವು ಸೋಲು ಸುಖ ದುಃಖವನ್ನು ತಾತ್ವಿಕವಾಗಿ ತೆಗೆದುಕೊಳ್ಳೋದಕ್ಕೆ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ. ದುಡಿಯುವ ತಂದೆ ಅಥವಾ ಗಂಡ ಹೋಗಿ ಹೆಂಡತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಹಲವಾರು ಕಾರಣಗಳಿದೆ ಆತ್ಮಹತ್ಯೆ. ಆರ್ಥಿಕ ಸಮಸ್ಯೆನೇ ಅಲ್ಲ, ಆರ್ಥಿಕ ಸಾಮಾಜಿಕ ಮತ್ತು ವೈಯಕ್ತಿಕವಾಗಿ ಅವರಿಗೆ ಮಾನಸಿಕವಾಗಿ ಕ್ಷೋಭೆ ಬಂದಾಗ ಡಿಪ್ರೆಷನ್ ಆದಾಗ ಈ ಕೆಲಸ ಕಾರ್ಯ ಆಗ್ತದೆ. ಅದನ್ನು ಆಗದಂತೆ ನೋಡ್ಕೊಳ್ಳೋದಕ್ಕೆ ಎಲ್ಲ ಸ್ತರಗಳಲ್ಲಿ ಆಗಬೇಕು. ಶಾಲೆ ಕಾಲೇಜು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ಚಿಂತನೆಯಲ್ಲೂ ಕೂಡ ಇದರ ಬಗ್ಗೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಸರಿದೂಗಿಸೋದಕ್ಕೆ ಕ್ರಮಗಳನ್ನು ತೆಗೆದು. ಸರ್, ಕೋವಿಡ್ನಂಥ ಕಷ್ಟ ಪರಿಸ್ಥಿತಿಯಲ್ಲಿ ಕ್ಲಬ್ಬು ಈಗ ಪ್ರಸ್ತುತ ಅಂತ ಭಾಳ ವಿರೋಧ ವ್ಯಕ್ತವಾಗ್ತದೆ ಸರ್. ಒಂದು ನಿಮಿಷ ಕೇಳಿ, ನಾವೇನು ನಾಳೆನೇ ಮಾಡ್ತಾ ಇಲ್ಲ, ನಾಳೆನೇ ಕ್ಲಬ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಮತ್ತು 10 ವರ್ಷದಿಂದ ನಡೆದಿದೆ. ಅದು ಸೂಕ್ತ ಸಮಯದಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳೋ?
ಕ್ಯಾಮೆರಾ ಗಡ್ಡ ನಿಂತ್ಕೊಂಡ್ರೆ ಆ ಕಡೆ ಹೋಗ್ತಾರೆ सर।